ವಿಕಸಿತ ಯಾತ್ರೆಯಲ್ಲಿ ಅಧಿಕಾರಿಗಳು ಭಾಗವಹಿಸದಂತೆ ಸಚಿವ ಮಧು ಬಂಗಾರಪ್ಪನವರು ಸೂಚಿಸಿದ್ದು ದುಂಡಾ ವರ್ತನೆ ಮೆರೆದಿದ್ದಾರೆ ಎಂದು ಮಾಜಿ ಸಚಿವ ಹರತಾಳು ಹಾಲಪ್ಪ ಗಂಭೀರ ಆರೋಪ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಒಕ್ಕೂಟದ ವ್ಯವಸ್ಥೆಯಲ್ಲಿರುವ ನಾವು ವಿಕಾಸ್ ಯಾತ್ರೆಗೆ ಅಧಿಕಾರಿಗಳು ಭಾಗಿಯಾಗದಿರುವಂತೆ ಸಚಿವ ಮಧು ಬಂಗಾರಪ್ಪ ಸೂಚಿಸಿರುವುದು ದುರಂತ. ಇಂತಹ ದುಂಡಾ ವರ್ತನೆ ಕೈಬಿಡಬೇಕು ಎಂದು ಮನವಿ ಮಾಡಿಕೊಂಡ್ರು. ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ವಿವರಗಳನ್ನು ತಿಳಿಸುವ ಭಾರತ ವಿಕಸಿತ ಯಾತ್ರೆಗೆ ನಿನ್ನೆ ಸೊರಬದಲ್ಲಿ ಅಧಿಕಾರಿಗಳ ಸಭೆಯಲ್ಲಿ ವಿಕಸಿತ ಯಾತ್ರೆಗೆ ಹೋಗದಂತೆ ಆದೇಶಿಸಿದ್ರು ಎಂಬ ಆರೋಪ ಕೇಳಿ ಬಂದಿತ್ತು. ವಿಕಸಿತ ಭಾರತ ಯಾತ್ರೆ ಯಶಸ್ವಿಯಾಗಿ ಇಡೀ ದೇಶಾದ್ಯಂತ ನಡೀತಾ ಇದೆ, ನಮ್ಮ ಜಿಲ್ಲೆಯಲ್ಲೂ ಕೂಡ ನಡೀತಾ ಇದೆ, ಯಶಸ್ವಿಯಾಗಿ ನಡೀತಾ ಇದೆ. ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಬಹುತೇಕ ಗ್ರಾಮ ಪಂಚಾಯಿತಿಯನ್ನು ನಾವು ಮುಟ್ಟಿದ್ದೇವೆ, ರೀಚ್ ಆಗಿದ್ದೇವೆ. ಅದು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನು ಜನರಿಗೆ ತಲುಪಿರುವ ಬಗ್ಗೆ ಮತ್ತು ಭಾರತ ಮುಂದಿನ ಅಮೃತ ಮಹೋತ್ಸವದ ಈ ವರ್ಷಗಳಲ್ಲಿ 2047 ಇಸ್ವಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಕಲ್ಪನೆ ಮತ್ತು ಕಾರ್ಯಗತ ನಡೀತಾ ಇದೆ, ಆಗ್ತಾಯಿದೆ. ಹೇಗೆ ಆಗ್ತಾಯಿದೆ ಅನ್ನೋದನ್ನು ಪ್ರತಿ ಗ್ರಾಮ ಪಂಚಾಯಿತಿಲಿ ಸಾರ್ವಜನಿಕರಿಗೆ, ಚುನಾಯಿತ ಪ್ರತಿನಿಧಿಗಳಿಗೆ, ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳಿಗೆಲ್ಲರಿಗೆ ಗಮನಕ್ಕೆ ತರ್ತಕ್ಕಂಥ ಮತ್ತು ಯಾರಿಗೆ ಆ ಸವಲತ್ತುಗಳು ಮುಟ್ಟಿಲ್ಲ, ಉದಾಹರಣೆ ಗ್ಯಾಸ್ ಕನೆಕ್ಷನ್ ಕೊಡ್ತಾ ಇದ್ದೀವಿ ಭಾರತದಲ್ಲಿ, ಯಾರು ಬಡವರಿದ್ದಾರೋ ಅವರಿಗೆಲ್ಲ. ಅದು ಯಾರಿಗಾದ್ರೂ ಸಿಕ್ಕಿಲ್ಲ ಅಂದರೆ ಅಲ್ಲೇ ಸ್ಪಾಟಲ್ಲೇ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಈ 85 ಯೋಜನೆಗಳಲ್ಲಿ ಬ್ಯಾಂಕ್ಗಳಲ್ಲಿ ಲೋನ್ ಕೊಡ್ತಕ್ಕಂಥದ್ದು, ಸಹಾಯಧನ ಕೊಡ್ತಕ್ಕಂಥದ್ದು ಇವೆಲ್ಲ ಸೇರಿದವು. ಇದನ್ನು ಇಡೀ ದೇಶಾದ್ಯಂತ ನಡೀತಾ ಇದೆ. ನಮ್ಮ ಜಿಲ್ಲೆಯಲ್ಲೂ ಹೀಗೆ ನಡೀತಿರುವಂಥ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರ ಯಾರೂ ಹೋಗಬಾರ್ದು, ಇದಕ್ಕೆ ಅಧಿಕಾರಿಗಳು ನೌಕರರು ಆಜ್ಞೆ ಮಾಡಿದ್ದಾರೆ, ಹೇಳಿದ್ದಾರೆ. ವಿಕಸಿತ ಯಾತ್ರೆಯಲ್ಲಿ ಭಾಗವಹಿಸಿದರೆ ಕ್ರಮ, ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಧು ಬಂಗಾರಪ್ಪ ಎಚ್ಚರಿಕೆ. ಇದು ಎಷ್ಟರ ಮಟ್ಟಿಗೆ ಸರಿ? ನಮ್ಮ ದೇಶ ಪ್ರಜಾಪ್ರಭುತ್ವ ದೇಶ, ಒಕ್ಕೂಟ ವ್ಯವಸ್ಥೆ, ಗಣರಾಜ್ಯ ಅಂತ ನಾವೆಲ್ಲ ಒಪ್ಕೊಂಡಿದ್ದೇವೆ. ಈ ಗಣರಾಜ್ಯ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳಿಗೆ ಯಾರು ಹೋಗಬಾರ್ದು ಅಂತ ಹೇಳ್ತಕ್ಕಂಥದ್ದು ಇದು ಎಷ್ಟರ ಮಟ್ಟಿಗೆ ಸರಿ? ಇವರು ಯಾವುದೇ ತಾರತಮ್ಯ ಮಾಡಲ್ಲ ಅಂತೇಳಿ ಪ್ರಮಾಣ ವಚನ ಮಾಡಿರ್ತೇವೆ ಮಂತ್ರಿ ಆಗಬೇಕಾದ್ರೆ. ಭಾರತ ಸಂವಿಧಾನದಡಿಯಲ್ಲಿ ನಾವು ಕಾರ್ಯನಿರ್ವಹಿಸ್ತೇವೆ, ಒಕ್ಕೂಟ ವ್ಯವಸ್ಥೆಯನ್ನು ಗೌರವಿಸ್ತೇವೆ, ಪ್ರಜಾಪ್ರಭುತ್ವವನ್ನು ಗೌರವಿಸ್ತೇವೆ ಅಂತೇಳಿ ಪ್ರಮಾಣ ವಚನ ಮಾಡಿರ್ತೇವೆ. ಇಂಥ ಪ್ರಮಾಣ ವಚನ ತೆಗೆದುಕೊಂಡಂಥ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟ್ರು ಸಭೆಗೆ ಹೋಗಬೇಡಿ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಅವರನ್ನು ಕೂಡಲೇ ಮುಖ್ಯಮಂತ್ರಿಗಳು ವಜಾ ಮಾಡಬೇಕು ಮಂತ್ರಿಗಿರಿಯಿಂದ ಅಂತ ನಾನು ಒತ್ತಾಯ ಮಾಡ್ತೇನೆ. ಅಷ್ಟೇ ಅಲ್ಲ, ದೇಶದ ಕಾರ್ಯಕ್ರಮಗಳನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳೆಲ್ಲ ಒಂದೇ, ಒಕ್ಕೂಟ ವ್ಯವಸ್ಥೆಯಲ್ಲಿ ಜನರ ಕಲ್ಯಾಣಕ್ಕಾಗಿ ಸರ್ಕಾರ ರಚನೆ ಆಗ್ತವೆ. ಜನರ ಅಭ್ಯುದಯವನ್ನು ಮಾಡಬೇಕು, ದೇಶದ ಅಭ್ಯುದಯ ಆಗಬೇಕು, ದೇಶದ ಪ್ರಗತಿ ಆಗಬೇಕು. ಇಂಥ ಸಂದರ್ಭದಲ್ಲಿ ಕಾರ್ಯಕ್ರಮಗಳನ್ನು ಜಾರಿ ಮಾಡಬೇಕಾದ ಜವಾಬ್ದಾರಿ ಇರತಕ್ಕಂಥ ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ಮಿನಿಸ್ಟ್ರೊಬ್ಬರು ಈ ಸಂವಿಧಾನದ ವಿರುದ್ಧವೇ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ? ಒಕ್ಕೂಟ ವ್ಯವಸ್ಥೆಯಲ್ಲಿ ಇದು ಸರಿಯಲ್ಲ, ಇದು ಕೂಡಲೇ ಅವರನ್ನು ವಜಾ ಮಾಡಬೇಕು, ಅವರು ರಾಜೀನಾಮೆ ಕೊಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ. ಅಷ್ಟೇ ಅಲ್ಲದೇ ಈ ಬಹುತೇಕ ಮುಗಿತಾ ಬಂದಿದೆ. ಯಾತಕ್ಕಾಗಿ ಹೇಳ್ತಾರೋ, ಪ್ರಚಾರಕ್ಕಾಗಿ ಹೇಳ್ತಾರೋ, ಏನೇ ಹೇಳಿದರೂ ತಪ್ಪದು. ಪ್ರಮಾಣ ವಚನ ತೆಗೆದುಕೊಂಡಂಥ ಒಬ್ಬ ಸಚಿವ ಹೇಳಬಾರ್ದು ಒಕ್ಕೂಟ ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ. ಮತ್ತು ಅಷ್ಟೇ ಅಲ್ಲದೇ ಈ ವಿಕಸಿತ ಭಾರತ ಯಾತ್ರೆ ಹೋದಾಗ ಆನವಟ್ಟಿಯಲ್ಲಿ ನಿನ್ನೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಬಿಟ್ಟು ಅದು ಗೊಂದಲ ಮಾಡ್ತಕ್ಕಂಥ ಕೆಲಸ ನಡೆದಿದೆ. ಯಾರು ಬೇಕಾದ್ರೂ ಹೋಗ್ಬೋದು, ನಾನು ಹೋಗಿದ್ದೇನೆ ಆ ವಿಕಸಿತ ಯಾತ್ರೆಗೆ. ನಾನೇನು ವೇದಿಕೆಗೆ ಹೋಗಿ ಕೂತಿಲ್ಲ, ಅವರೇ ಇರಬೇಕು, MLAಗಳು, MPಗಳು ಮತ್ತು ಮಂತ್ರಿಗಳು, ಚುನಾಯಿತ ಪ್ರತಿನಿಧಿಗಳೇ ವೇದಿಕೆಯಲ್ಲಿ ಇರಬೇಕು. ನಾವೆಲ್ಲ ಪ್ರೇಕ್ಷಕರಾಗಿ ಹೋಗಬೇಕು, ನಾವೆಲ್ಲ ಫಲಾನುಭವಿಗಳಾಗಿ ಹೋಗಬೇಕು, ನಾವು ಭಾರತೀಯರಾಗಿ ಪ್ರಜೆಗಳಾಗಿ ಹೋಗಿದ್ದೇವೆ. ನಾನು ಮಾಜಿ ಸಚಿವನಾಗಿ ಶಾಸಕನಾಗಿ ಎದುರುಗಡೆ ಕೂತಿದ್ದೇನೆ, ಅವರೆಲ್ಲ ಕರೆದ್ರು ಕೆಲವು ಪಂಚಾಯಿತಿಲಿ. ಅವ್ರದ್ದು ಕಾಂಗ್ರೆಸ್ ಪಕ್ಷದ ಪಂಚಾಯತಿಗೇನು ಪಕ್ಷ ಇಲ್ಲ, ಆದರೂ ಕಾಂಗ್ರೆಸ್ ಪಕ್ಷದ ಯುವಕರೇ ಅಲ್ಲಿ ಅಧ್ಯಕ್ಷರಾಗಿದ್ದ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದ ಕರೆದ್ರೂ ನಾವು ವೇದಿಕೆಗೆ ಹೋಗಿಲ್ಲ. ಹೀಗೆ ಅದನ್ನು ಸರ್ಕಾರದ ಕಾರ್ಯಕ್ರಮವಾಗಿ ಮಾಡ್ತಿರುವಂಥ ಸಂದರ್ಭದಲ್ಲಿ ನಾವ್ಯಾರು, ನಾನು ಮತ್ತು ನಮ್ಮ ದತ್ತಾತ್ರೇಯವರು ಬಂದಿದ್ದರು ಒಂದು ಕಾರ್ಯಕ್ರಮಕ್ಕೆ ದೂಗೂರಿನಲ್ಲಿ, ನಮ್ಮನ್ನು ವೇದಿಕೆ ಕರೆದ್ರೂ ನಾವು ಹೋಗಲಿಲ್ಲ.
ಇಲ್ಲಪ್ಪ ನಾವು ಎದುರುಗಡೆ ಕೂರ್ತೇವೆ, ಪ್ರಜೆಗಳಾಗಿ ಕೂರ್ತೇವೆ, ನೀವು ಮಾಡಿ ಅಂತ ಹೇಳಿ ಮಾಡಿಸಿದ್ವಿ. ಈ ಥರ ಇದ್ದಾಗ ಅವರು ಬಂದು ಮಾಡಬೇಕಾದ ಕಾರ್ಯಕ್ರಮ, ಅವರು ಬಂದು ತೋರಿಸ್ಬೇಕಾದ್ದು ಕೇಂದ್ರ ಸರ್ಕಾರ ಹೀಗೆಲ್ಲ ಕಾರ್ಯಕ್ರಮಗಳನ್ನು ಹಾಕಿದೆ ಅಂತ ಇಂಥ ಹೇಳಬೇಕಾದ್ರೆ ಈ ಥರ ಮಾಡಿದ್ರೆ ಇದು ಎಷ್ಟು ಮಟ್ಟಿಗೆ ಸರಿ? ಮತ್ತು ಈ ಗುಂಡಾಗಿರಿ ಮಾಡೋದನ್ನು ಬಿಡಬೇಕು. ಅವರು ಅವರೊಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಗ ಅನ್ನೋ ಕಾರಣಕ್ಕೆ ಅವರನ್ನು ಮಂತ್ರಿ ಮಾಡಿದ್ದಾರೆ. ಅವ್ರವ್ರದ್ದು ಅವ್ರ ಪಕ್ಷಕ್ಕೆ ಬಿಡೋದು, ಅವ್ರನ್ನ ಮಂತ್ರಿ ಮಾಡೋದು ಬಿಡೋದು ಅವ್ರವ್ರ ವಿಷಯ. ಆದರೆ ಅವರು ಒಂದು ಜವಾಬ್ದಾರಿ ಸ್ಥಾನದಲ್ಲಿರೋರು ಜವಾಬ್ದಾರಿಯುತವಾಗಿ ನಡ್ಕೋಬೇಕು. ಮತ್ತು ಅವರ ಮಾತುಗಳು, ಅವ್ರ ನಡವಳಿಕೆಗಳು ಯಾತಕ್ಕೂ ಸರಿಗೆ ಬರ್ತಾ ಇಲ್ಲಪ್ಪ. ಒಬ್ಬ ಪ್ರಬುದ್ಧರಾಗಿ ಇನ್ನಾದ್ರೂ ಆಗಬೇಕು. ಅವರೇನು ಯುವಕರು ಯುವಕರು ಅಂತ ನಾವೆಲ್ಲ ಅಂದ್ಕೊತೀವಿ. ರಾಜಕೀಯದಲ್ಲಿ ಅವರಿಗೂ ಸಾಕಷ್ಟು ಅನುಭವ ಆಗಿದೆ, ಚೇಳು ಬೀಳು ಎಲ್ಲ ಕಂಡೋರು. ಇನ್ನಾದರೂ ಸರಿಯಾಗಿ ಇಂಥ ಮಾತುಗಳನ್ನ ಆಡ್ದೇ ಸರಿಯಾಗಿ ಹೋಗಲಿ, ಈ ಮಂತ್ರಿಗಿರಿಯನ್ನು ರಾಜೀನಾಮೆ ಕೊಡಲಿ, ಮತ್ತು ಮುಖ್ಯಮಂತ್ರಿಗಳು ಅವ್ರನ್ನ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಹೇಳಿ ಸರಿಯಲ್ಲ ಅಥವಾ ಅವ್ರಿಗೆ ಕ್ಷಮೆ ಕೇಳಬೇಕು, ಹೀಗೆ ಹೇಳಬಾರ್ದು, ಹೇಳಬಾರ್ದಾಗಿತ್ತು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅಷ್ಟೇ ಅಲ್ಲದೇ ಅಲ್ಲಿ ಅಧಿಕಾರಿಗಳನ್ನ ನೌಕರರನ್ನ ಹೆದರ್ಸೋದಕ್ಕೆ ಆ ಕ್ಷಣದಲ್ಲಿ, ಯಾಕೆಂದರೆ ಅಧಿಕಾರಿಗಳು ಹೋಗಲೇಬೇಕು, ಹೋಗದಿದ್ದರೆ ನೌಕರು ಹೋಗದಿದ್ದರೆ ಅವ್ರಿಗೆ ತೊಂದರೆ ಆಗ್ತದೆ. ಅದಕ್ಕೆ ಅವ್ರಿಗೆ ಧೈರ್ಯ ತುಂಬತಕ್ಕಂಥ ಅವರಿಗೆ ಸಪೋರ್ಟ್ ಆಗಿ ಅದೇ ಸಭೆಯಲ್ಲಿ ಸಿ ಇ ಒ ಜಿಲ್ಲಾ ಪಂಚಾಯಿತಿ ಸಿ ಇ ಒಗೆ ಫೋನ್ ಮಾಡಿ ನೋಡ್ರಿ ಯಾರನ್ನು ಕಳಿಸ್ಬಾರ್ದು ಅಂತ ಹೇಳಿದ್ದಾರೆ. ಈ ವಿಷಯದಲ್ಲಿ ನಾವು ಡಿ ಸಿ ಹತ್ರನೂ ಮಾತಾಡ್ತೇವೆ ಮತ್ತು ಸಿ ಇ ಒಗೂ ಮಾತಾಡ್ತೇವೆ, ಪ್ರೋಟೋಕಾಲ್ ಏನಿದೆ ಅನ್ನೋದನ್ನು ಮಾತಾಡ್ತೇವೆ. ಈ ಥರ ಗುಂಡಾಗಿರಿಯನ್ನು ಮಾಡಬಾರ್ದು, ದುಂಡಾವರ್ತನೆ ಮಾಡಬಾರ್ದು. ಮಂತ್ರಿಯಾಗಿ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳನ್ನು ತಮ್ಮ ನೌಕರರ ಮೂಲಕ ನಮ್ಮ ನೌಕರರ ಮೂಲಕ ಜಾರಿಗೊಳಿಸ್ತಕ್ಕಂಥ ಕೆಲಸ ಮಾಡೋದು ಬಿಟ್ಬಿಟ್ಟು ಹೀಗೆ ಹೇಳಿದ್ದು ಸರಿಯಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸೆಕ್ರೆಟರಿ ಕರ್ನಾಟಕ ಇದ್ದಾರೆ, ಅವ್ರ ಮೂಲಕ ಪ್ರೋಟೋಕಾಲ್ ಏನು ಅಂತ ತಿಳ್ಕೋಬೇಕು. ಮಂತ್ರಿ ಆದ ಕೂಡ ನಮಗೆಲ್ಲ ಜ್ಞಾನನೂ ಬಂದ್ಬಿಡಲ್ಲ, ಇವರೊಬ್ಬರೇ ಜ್ಞಾನ ಎಲ್ಲದೂ ಕುಟುಂಬಗಳಿಗೆ ಗ್ಯಾಸ್ ಕೊಟ್ಟಿದ್ದಾರೆ. ಇನ್ನೂ ಯಾರು ಬಿಟ್ಟು ಹೋಗೋದು?